ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ ಅವ್ರು. ಇಲ್ಲಿದ್ದಾಗಲೇ ಎಂ ಪಿ ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಜೊತೆನಲ್ಲಿ ಏನು ಸಂಪರ್ಕದಲ್ಲಿ ಇಲ್ಲ. ಈಗ ವಿದೇಶಕ್ಕೂ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ? ಇಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ. ಈಗ ಇದು ಬರೋದಕ್ಕಿಂತ ಮುಂಚೆನೆ ನನಗೆ ಎಂದೂ ಸಿಗ್ತಿರಲಿಲ್ಲ. ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ, ಇಲ್ಲೇ ಸಿಗದೆ ಇದ್ದ ನನಗೆ. ನನಗೆ ಕೇಳಿದ್ರೆ ಯಾವುದೇ ರೀತಿಯ ಹಿನ್ನಡೆ ಇಲ್ಲ. ಸತ್ಯಾಂಶ ಹೊರಗೆ ಬರಬೇಕಲ್ಲ, ಸತ್ಯಾಂಶ ಹೊರಗೆ ಸರ್ಕಾರ ತಂದರೆ ಆಗ ಒಪ್ಕೋತೀನಿ. ವಾಸ್ತವಾಂಶ ಏನಿದೆ ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ. ಅವರಿಗೆ ಒಂದು ವರ್ಚಸ್ಸನ್ನು ಹಾಳು ಮಾಡಬೇಕಾಗಿತ್ತು ಅಷ್ಟೇ. ಆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ, ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಹೇಳೋಗ್ಬೇಕಾಗಿತ್ತು ನಾವು ಅಂತ ಹೇಳಿ, ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಅವರಿಂದ ಆಗಬೇಕಾಗಿತ್ತು. ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿನ ಹಾಳು ಮಾಡಿರೋರು ಇವರುಗಳು. ಹಾಳು ಮಾಡಿಬಿಟ್ಟು ನನ್ನ ಹೋಗ್ಬಿಟ್ಟು ಅವ್ರನ್ನ ಸಂತೈಸಿ ಅಂತ ಹೇಳಿದ್ರೆ ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಿ ಕೊಟ್ಟಿದ್ದಾರೆ. ಈಗ ಅದು ಯಾರೋ ಬಿ ಜೆ ಪಿ ನಾಯಕ ಯಾರೋ ಲಾಯರು ದೇವರಾಜೇಗೌಡನ ಅರೆಸ್ಟ್ ಮಾಡಿದ್ರಲ್ಲ, ಇವತ್ತು ನಾನು ಹಾಸನದ ಎಸ್ ಪಿಯನ್ನು ಕೇಳಲಿಕ್ಕೆ ಬಯಸ್ತೀನಿ. ಕಳೆದ 3-4 ದಿನಗಳಿಂದ ಆ ವ್ಯಕ್ತಿಯಿಂದ ಏನು ಉತ್ತರವನ್ನು ಬಯಸ್ತಾ ಇದ್ದೀರಿ? ಪೆನ್ ಡ್ರೈವಿನ ವಿಷಯದಲ್ಲಿ ನೀವು ಚರ್ಚೆ ಮಾಡಿದ್ದೀರೋ ಇಲ್ಲ ಆ ವ್ಯಕ್ತಿಯ ಅದ್ಯಾವುದೋ ಅತ್ಯಾಚಾರ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀರೋ, ಇಲ್ಲ ವ್ಯಕ್ತಿ ಕೆಲವು ತುಣುಕುಗಳನ್ನು ಬಿಟ್ಟರಲ್ಲ ಆಡಿಯೋ ಒಂದು ಆಡಿಯೋವನ್ನು ಎಲ್ಲಿಟ್ಟಿದೆಯಾ ಕೊಡು ಅಂತ ಒತ್ತಾಯ ಆಗ್ತಾ ಇದ್ದೀರೋ? ಆ ಎಸ್ ಪಿ ಹೇಳಬೇಕು, ಎಸ್ ಐ ಟಿ ಅವ್ರು ಹೇಳಬೇಕು. ಇವತ್ತು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸುಳ್ಳು, ಅತ್ಯಾಚಾರದ ಆರೋಪವನ್ನು ಮಾಡಿ ಇವತ್ತೇನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಅವ್ರು ಹೇಳೋದಲ್ಲ ಮಾಹಿತಿ, ಒಂದು ತಿಂಗಳ ಹಿಂದೆ ಇವತ್ತು ಎಫ್ ಐ ಆರ್ ಹಾಕಿರೋದು ಆ ಹೆಣ್ಣುಮಗಳು ಕೊಟ್ಟಂಥ ಎಫ್ ಐ ಆರು. ಈ ವ್ಯಕ್ತಿನೂ ಸಹ ಅದ್ರ 3 ದಿನದ ಮುಂಚೆ ಒಂದು ಎಫ್ ಐ ಆರ್ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದನ್ನು ಅವ್ರು ಹಾಕಿದ್ದಾರೆ. ಒಂದು ತಿಂಗಳ ನಂತರ ಏಕಾಏಕಿ ಈ ರೀತಿಯ ಅತ್ಯಾಚಾರದ ಅಪಾಧ್ಯವನ್ನು ಒರೆಸಿ ಅದೇನೋ ಆರ್ಟಿಕಲ್ 364 365 ಹಾಕೋರಲ್ಲ. ಈಗ ಯಾತಕ್ಕೆ ಹಾಕಿದ್ರಿ? ಹಾಕ್ಬಿಟ್ಟು 2 ದಿವಸದಲ್ಲಿ ಅರೆಸ್ಟ್ ಯಾಕೆ ಮಾಡಿದ್ರಿ? ಇವತ್ತು ಅರೆಸ್ಟ್ ಮಾಡಿದಂಥ ವ್ಯಕ್ತಿಯಿಂದ ಏನು ಮಾಹಿತಿ ತಗೋತಾ ಇದ್ದೀರಿ? ಏನು ಕೇಳ್ತಾ ಇದ್ದೀರಿ? ನಿಮಗಿರ್ತಕ್ಕಂಥದ್ದು ಆಡಿಯೋ ತುಣುಕ್ಗಳು ಬೇಕೀಗ ನಿಮಗೆ. ಅವರಲ್ಲಿರ್ತಕ್ಕಂಥ ಮಾಹಿತಿಗಳು ದೊರಕಿದ್ರೆ ಸರ್ಕಾರ ಎಲ್ಲೋಗುತ್ತೋ ಅಂತ ಹೆದರಿರೋರು ನೀವು. ಈ ಸರ್ಕಾರ ಇದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅವರ ಅಧಿಕಾರವನ್ನು ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ, ನಿರಂತರವಾಗಿ ನಡೆಸ್ತಾ ಇದ್ದಾರೆ.